ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ನಾನು 2 ದಿನದಿಂದ ನಮ್ಮ ಕಾರ್ಯಕ್ರಮ ಏನಾಯ್ತಲ್ಲ, ಸುಮಾರು 30,000 ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ 2 ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ, BJPಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ. ಅದು ಇವತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಬೊಮ್ಮಾಯಿ ಸಾಹೇಬರು ಏನು ಬೇಕಾದ ಆರೋಪ ಮಾಡ್ತಾರೆ? ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ, ಇನ್ನೂ ಮಟ್ಟ ಯಾವುದೇ ರೀತಿಯ ಅಧಿಕಾರ ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ. ನಾನು ಪಕ್ಷ ನನ್ನ ಸೇವೆ ಕಂಡು ನನಗೆ 2ನೇ ಬಾರಿ ಅವಕಾಶ ಮಾಡಿಕೊಟ್ಟಿದ್ದೆ. ಅವರು ಭಾಳಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದಾರೆ, ಅವರು ತಾವ್ಯಾಕೆ ಸ್ಟೇಜ್ ತೊಗೊಂಡಿರೋದಂಥದ್ದು ಒಂದು ಕ್ಲಿಯರ್ ಮಾಡಿಬಿಟ್ರೆ ನಾನು ಅವ್ರಿಗೆ ಶಿರಿಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಅವರಿಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರೆ ನೂರಕ್ಕೆ 100 ಅವ್ರು ದೂರು ಕೊಡಬೇಕು, ಅವ್ರು ದೂರು ಕೊಡಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ನನ್ನ ಮೇಲೆ ಇದ್ದಂಥ ಪ್ರಕರಣ 2018ರಲ್ಲಿ ಹೈಕೋರ್ಟಿಂದ ಸ್ಕ್ವಾಶ್ ಆಗಿದೆ. ಅದು ಸಾಮಾನ್ಯ ಪ್ರಕರಣ ರೀ, ಬೊಮ್ಮಾಯಿ ಸಾಹೇಬರ ಆಶೀರ್ವಾದದಿಂದ ಆಗಿದ್ದು, ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಆಶೀರ್ವಾದದಿಂದ ತೆಗೆದೋಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.